ದಿನ ಕಳೆದಂತೆ ಮೈಸೂರಿನಲ್ಲಿ ಕನ್ನಡವನ್ನು ಕಡೆಗಣಿಸಿ ಕೇವಲ ಆಂಗ್ಲ ಭಾಷೆಯಲ್ಲೇ ವ್ಯವಹರಿಸುತ್ತಿರುವುದು ಹೆಚ್ಚುತ್ತಿದೆ. ಈ ಹಿನ್ನೆಲೆಯಲ್ಲಿ ಒಂದು ದಿನದ ಮಟ್ಟಿಗೆ ಕನ್ನಡ ಹರಿವು ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಗೋಕುಲಂ ಕಾಳಿದಾಸ ಮುಖ್ಯ ರಸ್ತೆಯಲ್ಲಿರುವ ಒನೆಸ್ತಾ ಎಂಬ ಪಿಜ್ಜಾ ಅಂಗಡಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿದರು. ಈ ವೇಳೆ ಅಂಗಡಿಯ ನಾಮಫಲಕ ಆಂಗ್ಲ ಭಾಷೆಯಲ್ಲಿ ಕಂಡುಬಂದಿದ್ದು ಈ ಬಗ್ಗೆ ವಿಚಾರಿಸಿದಾಗ ಅಂಗಡಿಯ ಮಾಲೀಕರು ಕ್ಷಮೆ ಕೇಳಿದ್ದಾರೆ. ಶೀಘ್ರದಲ್ಲಿಯೇ ಆಂಗ್ಲ ಭಾಷೆಯಲ್ಲಿರುವ ನಾಮಫಲಕ ತೆರವುಗೊಳಿಸಿ ಕನ್ನಡ ನಾಮಫಲಕ ಹಾಕುತ್ತೇನೆ ಎಂದು ಭರವಸೆ ನೀಡಿದರು. ಸುಮಾರು 5-6 ವರ್ಷಗಳಿಂದ ಕನ್ನಡ ನಾಮಫಲಕಗಳಿಗೆ ಸಂಬಂಧಿಸಿದ ಹಾಗೆ ಕನ್ನಡ ಸಾಂಸ್ಕೃತಿಕ ಇಲಾಖೆ, ಕನ್ನಡ ಪ್ರಾಧಿಕಾರ, ಮೈಸೂರು ಮಹಾನಗರ ಪಾಲಿಕೆ ಮತ್ತು ಜಿಲ್ಲಾಧಿಕಾರಿಗೆ ಮನವಿ ಮಾಡಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಸಂಸ್ಥಾಪಕ ಅಧ್ಯಕ್ಷರಾದ ಡಿಪಿಕೆ ಪರಮೇಶ್ ಹೇಳಿದರು. ಅಧಿಕಾರಿಗಳನ್ನು ಖಂಡಿಸುವ ಮೂಲಕ ಅಂಗಡಿ ಮಾಲೀಕರಿಗೆ ನಮ್ಮ ಬಳಗದ ವತಿಯಿಂದ ಒಂದು ವಾರದ ಗಡುವು ನೀಡಿ ಎಚ್ಚರಿಕೆಯನ್ನು ನೀಡಿದ್ದೇವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಬಳಗದ ಉಪಾಧ್ಯಕ್ಷ ಪಿವಿ ಕುಮಾರ್, ಕಾರ್ಯದರ್ಶಿ ಮನೋಜ್ ಕುಮಾರ್, ರವಿ, ಮಹೇಶ್, ಬಸವಣ್ಣ, ನಾಗೇಂದ್ರ, ನಂಜಪ್ಪ, ಚಂದ್ರಾಚಾರಿ ಉಪಸ್ಥಿತರಿದ್ದರು. ನಮ್ಮ ಮೈಸೂರು ಮಹಾನಗರ ಪಾಲಿಕೆಯಿಂದ ನಿಮಗೆ ನಾಮಫಲಕಕ್ಕೆ ಸಂಬಂಧಪಟ್ಟಾಗ ಯಾವುದೇ ಮಾಹಿತಿ ಬಂದಿಲ್ವಾ? ನನಗೆ ಬಂದಿರೋ ಸರ್, ನಮ್ಗೆ ಈ ಶೋರ್ಗೆ ಯಾವುದೇ ನೋಟಿಸ್ ನಾವಿರತ್ತಂತ ನಾನು ಕೆಲಸ ಮಾಡಿದ್ರು. ಎಷ್ಟು ವರ್ಷ ಕೆಲಸ ಮಾಡ್ತಾ ಇದ್ರಿ? ನಾನು ಹೇಳಿದ್ರು ಸರ್, ಇವಾಗ 2 ವರ್ಷ ಆಯ್ತು. 2 ವರ್ಷ. ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ, ಹೆಸರೇನಪ್ಪ? ರಂಜಿತ್ ಅಂತ. ಅವರು ಮಂಡ್ಯದ ಗಂಡು ಅಂಬರೀಶ್ ಅವ್ರ ತವರೂರಿನಿಂದ ಬಂದು ಇಲ್ಲಿ ಡ್ಯೂಟಿ ಮಾಡ್ತಾ ಇದ್ದಾರೆ, ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ನೋಡಿ, ಹೇಳ್ತಾ ಇದ್ದಾರೆ ಕಂಪ್ನಿ ಕಡೆಯಿಂದ ಬರ್ಬೇಕು ಸರ್, ನಾವೇನು ಮಾಡೋಕ್ಕಾಗಲ್ಲ, ನಾವಿಲ್ಲಿ ಕೆಲಸ ಮಾಡೋದು ಅಂತ. ನೀವು ಕೆಲಸ ಮಾಡೋದು ಸತ್ಯ, ಜೀವನಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದೀರಿ. ನಾವು ನೆಲ ಜಲ ಭಾಷೆ ಉಳಿಸ್ಕೊಳ್ಳೋಕ್ಕೋಸ್ಕರ, ನಮ್ಮ ಕನ್ನಡ ತಾಯಿ ಉಳಿಸ್ಕೊಳ್ಳೋಕ್ಕೋಸ್ಕರ ನಾವು ಬಂದಿದ್ವಿ. ಇಲ್ಲಿ ನಮ್ಮದು ಜವಾಬ್ದಾರಿ ಇಲ್ಲ, ನಿಮ್ಮದು ಜವಾಬ್ದಾರಿ ಇಲ್ಲ. ಜವಾಬ್ದಾರಿ ಇರ್ತಕ್ಕಂಥ ಮನೆಯಾಳಾಗಿರೋ ಅಲ್ಲಿ ಕೂತ್ಕೊಂಡವ್ರೆ ಎ ಸಿ ರೂಮಲ್ಲಿ, ಅಲ್ಲಿ ಏಡಿಗಳಾಗಿ ಎ ಸಿ ರೂಮಲ್ಲಿ ಕೂತ್ಕೊಂಡಿದ್ದಾರೆ. ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ, ನಿಮಗೆ ಮಾನ ಮರ್ಯಾದೆ ಬೇಡವಾ? ಏನು ಹೇಳ್ತಾ ಇದ್ದಾರೆ ಇವರು? ಕೇಳಿದ್ರಲ್ವಾ, ನಗರ ಪಾಲಿಕೆಯಿಂದ ನಾವು 2 ವರ್ಷದಿಂದ ಇಲ್ಲಿದ್ದೀವಿ, ಯಾವುದೇ ಒಂದು ಲೆಟರ್ ಬಂದಿಲ್ಲ ಅಂತಿದ್ದಾರಲ್ಲ. ನಾವು 100 ಲೆಟರ್ ಕೊಟ್ಟಿದ್ದೆಲ್ಲ ಜಿಲ್ಲಾಧಿಕಾರಿಗಳಿಗೆ, ನಗರ ಪಾಲಿಕೆ ಆಯುಕ್ತರಿಗೆ, ಕನ್ನಡ ಸಾಂಸ್ಕೃತಿಕ ಇಲಾಖೆಗೆ, ಕನ್ನಡ ಪ್ರಾಧಿಕಾರಕ್ಕೆ ನಾವು ಮನವಿ ಕೊಟ್ಟಿದ್ದೀರಲ್ಲ. ಆ ಮನವಿ ಏನ್ ಮಾಡ್ತಾ ಇದ್ರಿ? ನಿಮ್ಗೆ ನಾಚಿಕೆ ಮಾನ ಮರದಿಲ್ಲ ನಿಮ್ಗೆ? ನೀವ್ ಯಾವ ಕುಕ್ಕಟ್ಟ ಸಂಬಳ ತಗೊಂಡ್ ತಿಂತಾ ಇದ್ರಿ? ನೀವು ಎ ಸಿ ರೂಮಲ್ಲಿ ಕೂತ್ಕೊಂಡು ಕೆಲ ಚಲ ಭಾಷೆ ಬಗ್ಗೆ ಏನು ಗೊತ್ತಾಗಲ್ವೇನ್ರಿ ನಿಮ್ಗೆ? ಕನ್ನಡ ನಾಡ ಬಗ್ಗೆ ಕಿಂಚಿತ್ತೂ ಚಿಂತೆ ಇಲ್ವಲ್ರಿ? ನಿಮ್ ಜನ್ಮ ಬೆಂಕಿ ಹಾಕವೆ. ಧೈರ್ಯ ಇಲ್ಲ ಅಂದ್ರೆ ರಾಜೀನಾಮೆ ಕೊಟ್ಬಿಟ್ಟು ಹೋಗ್ರಿ, ದಕ್ಷ ಪ್ರಾಮಾಣಿಕ ಅಧಿಕಾರ ಬಂದು ಕೆಲಸ ಮಾಡ್ಲಿ. ಏನ್ರಿ ನಾವ್ ಏನಾರು ಹೇಳವ್ರಿ? ಯಾರು ಇಲ್ಲ ನಗರ ಪಾಲಿಕೆ ಸದಸ್ಯರು? ಯಾರು ಇಲ್ಲಿ ಎಂಎಲ್ಎ? ಯಾರು ಸಂಸದರು? ಯಾರು? ನೀವೆಲ್ಲ ಯಾತಿಗೋಸ್ಕರ ಆಯ್ಕೆ ಆಗಿದ್ರಿ? ಯಾತಿಗೋಸ್ಕರ ಆಯ್ಕೆ ಆಗಿದ್ರಿ? ನಗರ ಪಾಲಿಕೆ ಸದಸ್ಯರಿಗೆ, ಮಾನ್ಯ ಸಂಸದರಿಗೆ, ಇಲ್ಲಿಯ ವಿಧಾನಸಭೆ ಸದಸ್ಯರುಗಳಿಗೆ, ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಆಗ್ರಹಿಸುವುದ್ರ ಮೂಲಕ ಒತ್ತಾಯಿಸ್ತವೆ. ಇನ್ನು 10-15 ದಿನದಲ್ಲಿ ಇಲ್ಲಿ ಮಾಡಿ ಕನ್ನಡಮಯ ಮಾಡಬೇಕು, ಆಂಗ್ಲ ಭಾಷೆಯನ್ನು ತೆರವುಗೊಳಿಸಬೇಕು, ಕನ್ನಡಮಯ ಮಾಡಬೇಕು. ಇಲ್ಲಾಂದ್ರೆ ನೀವು ರಾಜೀನಾಮೆ ಕೊಡ್ರಿ. ಥೂ ತರಿಕೆಲ್ಲ ನಮ್ಮ ನಾಚಿಕೈತಾರ್ರಿ. ಎಂಥ ಅವಿವೇಕ ಅಧಿಕಾರಿಗಳ್ರಿ ಇವರೆಲ್ಲ. ಏ ಧೈರ್ಯ ಇಲ್ವೇನ್ರಿ? ಸುಮ್ಮನೆ ನಾವು 1.5 ಲಕ್ಷ 7 ಲಕ್ಷ ಸಂಬಳ ತಿಂತಿರಲ್ರಿ, ಸಾಮಾನ್ಯ ಜನ ಕಟ್ಟುವಂತ ತೆರಿಗೆಯಲ್ಲಿ ಯಾಕ್ರಿ ಸುಮ್ಮನೆ ಕಷ್ಟ ಕಾಟಾಚಾರಕ್ಕೆ ಅಧಿಕಾರ ಮಾಡ್ತಾ ಇದ್ರಿ? ಏನ್ ಹೇಳ್ತಾ ಇದ್ರಿ ಅವರು? 2 ವರ್ಷದಿಂದ ನಮ್ಗೆ ಮನವಿ ಕೊಟ್ಟಿಲ್ಲ ಅಂತಿದ್ರಲ್ಲ, ನಾವು ಕೊಟ್ಟಂತ ಮನವಿ ಏನ್ ಮಾಡ್ತಾ ಇದ್ದಾರೆ? ಹಂಗ್ರೆ ಮೈಸೂರಲ್ಲಿ ಆಂಗ್ಲ ಭಾಷೆಗೆ ಒತ್ತು ಕೊಟ್ಟಿದ್ದಾರೆ, ಕನ್ನಡವನ್ನ ಕಡೆಗಣಿಸಿದರೆ, ನಿಮ್ಗೆ ಜನ್ಮಕ್ಕೆ ಬೆಂಕಿ ಹಾಕ, ನಿಮ್ ಬಾಯಿಗೆ ಮಣ್ಣಾಕ ಅವಿವೇಕಿಗಳೇ ಅಂತ ನಿಮ್ ಬಡ್ಕತಾ ಇದೀವಲ್ಲಪ್ಪ. ಇನ್ನೇನ್ರೇ ಮಾಡ್ತಾ ಇದ್ರಿ ನೀವು? ಇನ್ ಯಾತಿಗ್ರೆ ನೀವು ಅಧಿಕಾರದಲ್ಲಿ ಇರ್ಬೇಕು? ಹಾಗೆ ಸರ್ಕಾರ ಕಂಡು ಹಿಂಗೋಗಿದ್ದೇನೆ? ಸರ್ಕಾರಕ್ಕೆ ಬರೀ ಹೆಲ್ಮೆಟ್ ಹಾತ್ರ ಕಾಣದ? ಹೆಲ್ಮೆಟ್ ಹಾಕಲ್ದಿದ್ದವ್ರು ಮಾತ್ರ ಸರ್ಕಾರ ಕಣ್ಣು ಕಾಣ್ತೈತೆ. ನೀರಿನ ಬಿಲ್ ಕಟ್ಟಿಲ್ಲ ಅಂದ್ರೆ ಸರ್ಕಾರ ಕಣ್ಣು ಕಾಣ್ತೈತೆ, ಕರೆಂಟ್ ಬಿಲ್ ಕಟ್ಟಿಲ್ಲ ಅಂದ್ರೆ ಸರ್ಕಾರ ಕಣ್ಣು ಕಾಣ್ತೈತೆ. ಆಂಗ್ಲ ಭಾಷೆ ನಮ್ಮ ನಾಡ ಭಾಷೆ, ನಮ್ಮ ತಾಯಿ ಭಾಷೆ, ನಮ್ಮ ಕನ್ನಡ ನಾಡಲ್ಲಿ ಕನ್ನಡವನ್ನು ಕಡೆಗಣಿಸಿರೋ ನಿಮ್ ಕಣ್ಣು ಕಾಣಲ್ವಾ? ನಿಮ್ ಕಣ್ಣು ಪೊರೆ ಬಂದ್ಬಿಟ್ಟಿದ್ಯಾ? ನಿಮ್ ಕಣ್ಣು ಮೊಳಕೆ ಬಂದ್ಬಿಟ್ಟಿದ್ಯಾ? ನಿಮ್ ಕಣ್ಣು ಹಿಂಗೋಗಿದವಾ? ನೀವು ಅಂತ ಅವಿವೇಕಿಗಳ ಅಂತ ಏಡಿಗಳ ನೀವು ಅಂತ ನಮ್ಮ ಆಕ್ರೋಶವನ್ನು ಈ ರೀತಿ ಹೊರಹಾಕುವುದ್ರ ಮೂಲಕ ಉಗ್ರವಾಗಿ ಖಂಡಿಸ್ತಾ ಇದ್ದೇವೆ. ದಯಮಾಡಿ ನಾಮಫಲಕಗಳ ಸಂಬಂಧಪಟ್ಟಾಗೆ ಮೈಸೂರು ನಗರ ಪಾಲಿಕೆ, ಮೈಸೂರು ಮಹಾನಗರ ಪಾಲಿಕೆ ಆಗಿರ್ಬೋದು, ಕನ್ನಡ ಸಾಂಸ್ಕೃತಿ ಇಲಾಖೆ ಆಗಿರ್ಬೋದು, ಕನ್ನಡ ಪ್ರಾಧಿಕಾರ ಆಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು, ಕೂಡಲೇ ಎಚ್ಚೆತ್ತುಕೊಂಡು ಜಾಗೃತರಾಗಿ ಕನ್ನಡ ನಾಮಫಲಕಗಳ ಬಗ್ಗೆ ಒಂದು ಕಠಿಣವಾದಂತ ಆದೇಶ ಹೊರಡಿಸಬೇಕು ಅಂತ ಹೇಳ್ತಾ ಬೇಕೇ ಬೇಕು.